ನಟನು ಪಾತ್ರ ರಚನೆಗಾಗಿ ಮಾಡುವ ತಯಾರಿ. ನಟ ಏನನ್ನ ಓದಬೇಕು, ಏನನ್ನ ಊಹಿಸಿಕೋಬೇಕು? ನಟ ಪಾತ್ರದಲ್ಲಿ ಮುಳುಗಿ ನಟಿಸಬೇಕು, ಮುಳುಗಿ ನಟಿಸಬಾರದು ಎಂಬ ಎರಡು ವಾದಗಳಿವೆ. ಇದರ ವಿವರಣೆನ ಮುಂದೆ ಹೇಳ್ತೀನಿ. ಈಗ ಉದಾಹರಣೆಯನ್ನ ಕೊಡ್ತೀನಿ. ನಿರ್ದೇಶಕರು ರಾಜೇಶ ಎಂಬ ಒಬ್ಬ ನಟನಿಗೆ ಕರ್ಣನ ಪಾತ್ರನ ಕೊಡ್ತಾರೆ. ಅವನೇನ್ ಮಾಡಬೇಕು? ಅವರ ನಾಟಕ ನಡೀತಾ ಇರೋದು ಮಹಾಭಾರತ ಎಂಬ ನಾಟಕದ ಆಧಾರದ ಮೇಲೆ. ಆದ್ರಿಂದ ರಾಜೇಶ ಮಹಾಭಾರತ ಎಂಬ ನಾಟಕವನ್ನು ಇಡಿಯಾಗಿ ಓದ್ಬೇಕು. ಅವನು ಕರ್ಣನ ಪಾತ್ರವನ್ನು ಮಾತ್ರ ಓದೋದಲ್ಲ, ಮಹಾಭಾರತ ಎಂಬ ಇಡೀ ನಾಟಕವನ್ನು ಓದಿದ್ರೆ ಅವನಿಗೆ ಒಂದು ಐಡಿಯಾ ಸಿಗುತ್ತೆ. ಮತ್ತೆ ಮತ್ತೆ ಕಥೆನ ಓದಿ ಮನನ ಮಾಡ್ಕೋಬೇಕು. ಹೀಗೆ ಮಾಡೋದ್ರ ಮೂಲಕ ಲೇಖಕ ಈ ನಾಟಕನ ಯಾಕೆ ಬರೆದಿದ್ದಾನೆ, ಆ ನಾಟಕದ ಮೂಲಕ ಲೇಖಕ ಯಾವ ವಿಚಾರನ ಹೇಳಕ್ ಬಯಸ್ತಾ ಇದ್ದಾನೆ, ಅವನು ದಾಯಾದಿಗಳ ದ್ವೇಷ ಅಂದ್ರೆ ಹೇಗಿರುತ್ತೆ ಅಂತ ಸಭಿಕರಿಗೆ ಹೇಳಲು ಈ ನಾಟಕ ಬರೆದಿದ್ದಾನ, ಅಥವಾ ಭೂಮಿಯನ್ನು ಪಡೆಯುವ ಸ್ವಾರ್ಥದಿಂದ ಉಂಟಾಗುವ ಅನರ್ಥಗಳನ್ನ ಸಭಿಕರಿಗೆ ಹೇಳಲು ಈ ನಾಟಕವನ್ನ ಬರೆದಿದ್ದಾನ, ಅಥವಾ ಕೃಷ್ಣನೆಂಬ ದೇವರು ಧರ್ಮವನ್ನು ರಕ್ಷಿಸುವ ರೀತಿಯ ಬಗ್ಗೆ ಸಭಿಕರಿಗೆ ಹೇಳಲು ಈ ನಾಟಕವನ್ನ ಬರೆದಿದ್ದಾನ, ಅಥವಾ ದ್ರೌಪದಿಯ ವಸ್ತ್ರಾಪರಣದ ಪರಿಣಾಮವನ್ನು ಹೇಳಲು ಈ ನಾಟಕವನ್ನ ಬರೆದಿದ್ದಾನ? ಇವುಗಳಲ್ಲಿ ಲೇಖಕನ ಉದ್ದೇಶ ಯಾವುದು? ಮಹಾಭಾರತ ನಮಗೆ ಗೊತ್ತಿರುವಂತ ಕಥೆನೇ ಬೇರೆ, ನಾವು ಈಗ ಆಡ್ತಿರುವಂತ ನಾಟಕದ ಮೂಲಕ ಯಾವ ವಿಷಯನ ಜನರಿಗೆ ಮನದಟ್ಟು ಮಾಡಕ್ಕೆ ಹೋಗ್ತಿದೀವಿ ಅನ್ನೋದೇ ಬೇರೆ. ರಾಜೇಶ ಮತ್ತೆ ಮತ್ತೆ ಓದಿ ಕಥೆಯ ಬಗ್ಗೆ ಒಂದು ಸಂಪೂರ್ಣವಾಗಿ ಜ್ಞಾನನ ಪಡೆದಿರಬೇಕು. ಕಥೆಯ ಬಗ್ಗೆ, ಪಾತ್ರದ ಬಗ್ಗೆ ಸಂಪೂರ್ಣವಾದ ಹಿಡಿತನ ಪಡಿಬೇಕು. ಅಂದ್ರೆ ನಾಟಕಕಾರ ತಾನು ಬರೆದ ನಾಟಕನ ಬರೆದ ಕೇಂದ್ರ ಉದ್ದೇಶವನ್ನ ಸಾಧಿಸೋದಕ್ಕೋಸ್ಕರನೇ ಇಡೀ ನಾಟಕದಲ್ಲಿ ಬರುವ ಎಲ್ಲಾ ಪಾತ್ರಗಳನ್ನ ಘಟನೆಗಳನ್ನ ಬಳಸ್ಕೊಂಡಿರ್ತಾನೆ. ಆದ್ರಿಂದ ನಾಟಕ ಆಡುವಂತ ರಾಜೇಶ, ವಸಂತ, ಸಂತೋಷ, ರಮೇಶ ಎಲ್ಲರೂ ಸೇರ್ಕೊಂಡು ಈ ಉದ್ದೇಶವನ್ನ ಸಭಿಕರಿಗೆ ಕಲಾತ್ಮಕವಾಗಿ ತೋರಿಸಕ್ಕೆ ತಮ್ಮ ತಮ್ಮ ಪಾತ್ರಗಳನ್ನ ನಟಿಸ್ತಾರೆ. ಅಥವಾ ನಿರ್ದೇಶಕನು ತಾನು ನಾಟಕವನ್ನು ಓದಿ ನಾಟಕಕಾರನ ಉದ್ದೇಶ ಏನೇ ಇರಲಿ, ತಾನು ದ್ರೌಪದಿಯ ವಸ್ತ್ರಾಪರಣದ ವಿಷಯಕ್ಕೆ ಒತ್ತು ಕೊಟ್ಟು ಈ ನಾಟಕವನ್ನು ಆಡಲು ಬಯಸ್ತೇನೆ ಅಂದ್ರೆ ಆ ಉದ್ದೇಶವನ್ನು ಮತ್ತು ಇತರ ಎಲ್ಲಾ ವಿವರಗಳನ್ನು ಕಂಡುಕೊಳ್ಳೋದಕ್ಕಾಗಿ ರಾಜೇಶ, ವಸಂತ, ಸಂತೋಷ, ರಮೇಶ ಎಲ್ರೂ ಈ ನಾಟಕವನ್ನು ಓದ್ಬೇಕು. ರಾಜೇಶನಿಗೆ ಇಡೀ ನಾಟಕದ ಕತೆ ಏನು, ಕತೆ ಯಾವ ದಾರಿಯಲ್ಲಿ ಓಡ್ತಿದೆ, ಇತರ ಪಾತ್ರಗಳು ಹೇಗಿದೆ ಎಂಬುದು ಅರ್ಥ ಆದ್ಮೇಲೆ ಅವನು ತನ್ನ ಪಾತ್ರನ ಗಮನದಲ್ಲಿಟ್ಕೊಂಡು ಇಡೀ ನಾಟಕವನ್ನು ಮತ್ತೆ ಓದ್ಬೇಕು. ಮಹಾಭಾರತ ನಾಟಕದ ಇಡೀ ಕಥೆಯಲ್ಲಿ ತನ್ನ ಪಾತ್ರವಾದ ಕರ್ಣ ಆರಂಭದಿಂದ ಕೊನೆಯವರೆಗೆ ಹೇಗೆ ಬದಲಾಗುತ್ತಾ ಬಂದಿದೆ, ಈ ಪಾತ್ರ ಇತರ ಯಾವೆಲ್ಲಾ ಪಾತ್ರಗಳೊಂದಿಗೆ ಯಾವ ಯಾವ ರೀತಿಯಲ್ಲಿ ಸಂಬಂಧನ ಹೊಂದಿದೆ ಅನ್ನೋದನ್ನ ರಾಜೇಶ ತಿಳ್ಕೋಬೇಕು. ಇದ್ರ ಜೊತೆಗೆ ಆ ಪಾತ್ರದ ದೇಹದ ರೂಪ, ಅದು ನಡೆಯುವ ರೀತಿ, ಅದು ಮಾತನಾಡುವ ರೀತಿ, ಅದರ ಕಣ್ಣಿನ ನೋಟ, ಹುಬ್ಬು ಆರಿಸುವ ಕ್ರಮ ಇತ್ಯಾದಿಗಳನ್ನ ರಾಜೇಶ ಊಹಿಸ್ಕೋಬೇಕು. ನಾಟಕದ ಉದ್ದಕ್ಕೂ ಈ ಪಾತ್ರದ ಮನಸ್ಸಿನೊಳಗೆ ಏನೇನು ನಡೆಯಿತು, ಅದು ಏನೇನೆಲ್ಲ ಆಲೋಚಿಸಿತು, ಯಾವ ಕನಸುಗಳನ್ನು ಕಂಡಿತು ಎಂಬುದನ್ನು ರಾಜೇಶ ಊಹಿಸಿಕೊಳ್ಳಬೇಕು. ಈ ಪಾತ್ರದ ಮನಸ್ಸಿನೊಳಗೆ ಬಂದು ಹೋದಂತ ಭಾವನೆಗಳು ಯಾವ್ಯಾವು ಎಂಬುದನ್ನು ರಾಜೇಶ ಊಹಿಸಿಕೊಳ್ಬೇಕು. ಏಕೆಂದ್ರೆ ತಾನು ಮುಂದೆ ಕರ್ಣನ ಪಾತ್ರ ಮಾಡುವಾಗ ಆ ಭಾವನೆಗಳನ್ನು ಮನಸ್ಸಿನೊಳಗೆ ತಂದುಕೊಳ್ಬೇಕಾಗುತ್ತೆ. ಹೀಗೆ ರಾಜೇಶ ತನ್ನ ಪಾತ್ರದ ಕಥೆಯನ್ನು ತಿಳಿಬೇಕು, ಆ ಪಾತ್ರದ ದೇಹದ ಚರ್ಯೆಯನ್ನು ಅರ್ಥ ಮಾಡ್ಕೋಬೇಕು, ಆ ಪಾತ್ರದ ಒಳ ಮನಸ್ಸು ಕೆಲಸ ಮಾಡಿದ ರೀತಿಯನ್ನ ತಿಳ್ಕೋಬೇಕು. ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಒಂದು ನಾಟಕ ಇದೆ ಅಂತ ಭಾವಿಸೋಣ. ರಾಜೇಶ ಅಬ್ದುಲ್ ಕಲಾಂ ಅವರ ಪಾತ್ರನ ಮಾಡ್ತಾನೆ ಅಂತ ಭಾವಿಸೋಣ. ಅಬ್ದುಲ್ ಕಲಾಂ ಅವರು ನಮ್ಮ ಕಾಲದಲ್ಲಿನ ನಿಜವಾದ ವ್ಯಕ್ತಿ. ಅಬ್ದುಲ್ ಕಲಾಂ ಅವರು ತಮ್ಮ ಬಗ್ಗೆ ತಾವೇ ಬರೆದಿರುವಂತ ಆತ್ಮಚರಿತ್ರೆಯನ್ನ ಓದ್ಬೇಕು. ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಬೇರೆಯವರು ಬರೆದ ಜೀವನ ಚರಿತ್ರೆಯನ್ನ ಓದ್ಬೇಕು. ಅಬ್ದುಲ್ ಕಲಾಂ ಹತ್ರವಾಗಿದ್ದವ್ರನ್ನ ಸಂದರ್ಶನ ಮಾಡಬೇಕು. ಅಬ್ದುಲ್ ಕಲಾಂ ಅವ್ರನ್ನ ಸಂದರ್ಶನ ಮಾಡಬೇಕು. ಅಬ್ದುಲ್ ಕಲಾಂ ಅವ್ರನ್ನ ಬೇರೆ ಬೇರೆ ಟೈಮ್ನಲ್ಲಿ ಸಂದರ್ಶನ ಮಾಡಿರುವಂತ ವಿಡಿಯೋಗಳನ್ನ ನೋಡಬೇಕು. ಹೀಗೆ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ತಿಳಿದ ಮೇಲೆ ರಾಜೇಶ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಬರೆದಿರುವಂತ ನಾಟಕನ ಮತ್ತೆ ಓದ್ಬೇಕು. ಆ ಮೂಲಕ ಅಬ್ದುಲ್ ಕಲಾಂ ಅವರ ಒಳಗನ್ನ ಹೊರಗನ್ನ ಅರ್ಥ ಮಾಡ್ಕೊಳ್ಬೇಕು. ರಾಜೇಶ ವಿಶಾಖ ಅನ್ನೋ ಪಾತ್ರನ ಮಾಡ್ತಾನೆ ಅಂತ ಭಾವಿಸೋಣ. ಈ ಪಾತ್ರ ಬುದ್ಧನ ಕಾಲದಲ್ಲಿ ಬರುವಂತ ಪಾತ್ರ. ರಾಜೇಶ ಬುದ್ಧನ ಕಾಲದ ಚರಿತ್ರೆಯನ್ನ ಓದ್ಬೇಕು. ಅಂದಿನ ಸಾಮಾಜಿಕ ಜೀವನ ಹೇಗಿತ್ತು ಅನ್ನೋದನ್ನ ತಿಳ್ಕೋಬೇಕು. ಆ ಕಾಲದಲ್ಲಿ ವ್ಯಾಪಾರ, ವ್ಯವಹಾರ, ಪ್ರಯಾಣ, ಆಹಾರ ಪದ್ಧತಿ, ಮದುವೆ ಕ್ರಮ, ಗಂಡ ಹೆಂಡಿರ ಬದುಕು, ಆಡಳಿತ ಇತ್ಯಾದಿಗಳ ಬಗ್ಗೆ ತಿಳಿಬೇಕು. ವಿಶಾಖ ಪಾತ್ರ ಬರುವ ನಾಟಕನ ಓದ್ಬೇಕು. ಈ ನಾಟಕದ ವಿಶಾಖ ಪಾತ್ರಕ್ಕೆ ತಾನು ಓದ್ಕೊಂಡ ಇತರ ಅಂಶಗಳಲ್ಲಿ ಯಾವ ವಿಷಯದ ಅಗತ್ಯವಿದೆ ಅನ್ನೋದನ್ನ ಸೇರಿಸ್ಕೋಬೇಕು. ಹೀಗೆ ರಾಜೇಶ ಇತಿಹಾಸ ಕಾಲದ ಪಾತ್ರನ ಕಟ್ಟಬೇಕು.